ನಮಸ್ಕಾರ ಸ್ನೇಹಿತರೆ. ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಬೇಕಾಗಿರುವಂತಹ ಅಂಶಗಳು ಅಂತಂದರೆ ನೀರು, ಗಾಳಿ, ಬೆಳಕು, ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು, ಸರಿಯಾದ ಉಷ್ಣಾಂಶ, ಜೊತೆಗೆ ನಮ್ಮ ಪ್ರೀತಿ ಹಾಗೂ ಕಾಳಜಿ. ಸ್ನೇಹಿತರೆ, ನಮ್ಮ ಮನೆಗಳಲ್ಲಿ ಉಪಯೋಗಿಸದೇ ಇರುವಂತಹ ಮಾತ್ರೆಗಳು ಅಥವಾ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆಗಳು ಇರಬಹುದು. ಇವುಗಳನ್ನು ಎಸೆಯದೆ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಆರೋಗ್ಯಯುತವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ವಿಷಯ ನಿಮಗೆ ಏನಾದರೂ ಗೊತ್ತಿದೆಯಾ? ಎಲ್ಲರಿಗೂ ಇರುವಂತಹ ಪ್ರಶ್ನೆ ಅಂತಂದರೆ ಇವುಗಳನ್ನು ಗಿಡಗಳಿಗೆ ಹಾಕೋದು ಸರಿನಾ ಅಥವಾ ತಪ್ಪ, ಇದರಿಂದ ಗಿಡಗಳಿಗೆ ತೊಂದರೆ ಉಂಟಾಗುತ್ತಾ, ಇಂತಹ ಅನೇಕ ಡೌಟ್ಸ್ ಇದ್ದೇ ಇರುತ್ತೆ. ಇಂತಹ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತಲೇ ಈ ಒಂದು ವಿಶೇಷವಾದ ವಿಡಿಯೋವನ್ನು ನಾನು ಇವತ್ತು ಮಾಡಿದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ಇರುವಂತಹ ಮೊಟ್ಟ ಮೊದಲ ಪ್ರಶ್ನೆ ಅಂತಂದರೆ ಉಪಯೋಗಿಸದೇ ಉಳಿದಿರುವಂತಹ ಅಥವಾ ಎಕ್ಸ್ಪೈರ್ ಆಗಿರುವಂತಹ ಮಾತ್ರೆಗಳನ್ನು ಗಿಡಗಳಿಗೆ ಫರ್ಟಿಲೈಸರ್ ರೂಪದಲ್ಲಿ ಉಪಯೋಗಿಸೋದು ಒಳ್ಳೆಯದಾ ಅಥವಾ ಅಲ್ವಾ ಅನ್ನೋದು. ಇದಕ್ಕೆ ಉತ್ತರ ಅಂತಂದರೆ ಎಲ್ಲ ಮಾತ್ರೆಗಳನ್ನು ನಾವು ಗಿಡಗಳಿಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ, ಆದರೆ ಕೆಲವೊಂದು ಮಾತ್ರೆಗಳನ್ನು ಖಂಡಿತವಾಗಿ ಉಪಯೋಗಿಸ್ಬೋದು. ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ಗಳಿರ್ಬೋದು ಅಥವಾ ಗಿಡಗಳಿಗೆ ಅಗತ್ಯ ಇರುವಂತಹ ಮಿನರಲ್ಸ್ಗಳು ಯಾವ್ಯಾವ ಟ್ಯಾಬ್ಲೆಟ್ಸ್ಗಳಲ್ಲಿದ್ದಾವೆ ಅಂತಹ ಟ್ಯಾಬ್ಲೆಟ್ಸ್ಗಳನ್ನು ನಾವು ಉಪಯೋಗಿಸ್ಬೋದು. ಯಾವ್ಯಾವ ಟ್ಯಾಬ್ಲೆಟ್ಗಳನ್ನು ಯಾವ್ಯಾವ ಪರ್ಪಸ್ಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಉದಾಹರಣೆಗೆ ಕ್ಯಾಲ್ಶಿಯಂ ಇರುವಂತಹ ಮಾತ್ರೆಗಳನ್ನು ಬೆಳವಣಿಗೆ ಹೊಂದದೇ ಇರುವಂಥ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಹೊಸ ಎಲೆಗಳು, ಕೋಶಗಳು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ತುಂಬ ತೆಳುವಾಗಿ ಉದ್ದವಾಗಿ ಬೆಳೆದಿರುವಂತಹ ಗಿಡಗಳಿಗೆ ಜಿಂಕ್ ಟ್ಯಾಬ್ಲೆಟನ್ನು ಹಾಕೋದ್ರಿಂದ ಪ್ಲ್ಯಾಂಟ್ಸ್ನಲ್ಲಿ ಸ್ಟಾರ್ಚ್ ಶುಗರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಯಾವುದೇ ಟ್ಯಾಬ್ಲೆಟನ್ನು ನಾವು ಯೂಸ್ ಮಾಡೋದಕ್ಕಿಂತ ಮೊದಲು ಅದರಲ್ಲಿ ಇರುವಂಥ ಕಂಟೆಂಟ್ ಏನೇನು ಅನ್ನೋದನ್ನು ನಾವು ಒಮ್ಮೆ ನೋಡ್ಕೊಳ್ಬೇಕು. ಪೇನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಇಂತಹ ಮಾತ್ರೆಗಳನ್ನು ನಾವು ಗಿಡಗಳಿಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಇದರಿಂದ ಗಿಡಗಳು ಸಾಯುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಅದರ ಬದಲು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಮಿನರಲ್ಸ್ಗಳು ಇರುವಂತಹ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಇಂತಹ ಟ್ಯಾಬ್ಲೆಟ್ಸ್ಗಳನ್ನು ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ಕಾಣಬಹುದು. ಈಗ ಯಾವ ಯಾವ ಮಾತ್ರೆಗಳನ್ನು ನಾವು ಯಾವ ಯಾವ ಪರ್ಪಸ್ಗಾಗಿ ಉಪಯೋಗಿಸ್ಬೋದು ನೋಡೋಣ ಬನ್ನಿ. ಮೊದಲಿಗೆ ವಿಟಮಿನ್ B1 ಟ್ಯಾಬ್ಲೆಟ್ಸ್. ಇವು ಗಿಡಗಳಲ್ಲಿ ಬೇರು ಹಾಗೂ ಹೂವಿನ ಬೆಳವಣಿಗೆಯನ್ನು ಉತ್ತೇಜನಗೊಳಿಸುತ್ತೆ. ಆದ್ದರಿಂದ ನಿಮ್ಮಲ್ಲಿ ಏನಾದರೂ ವಿಟಮಿನ್ B1 ಟ್ಯಾಬ್ಲೆಟ್ಸ್ ಉಳಿದಿದ್ದರೆ ಅಥವಾ ಎಕ್ಸ್ಪೈರ್ ಆಗಿರುವಂಥ ವಿಟಮಿನ್ B1 ಟ್ಯಾಬ್ಲೆಟ್ಸ್ ಇದ್ದರೆ ಇವನ್ನು ನಿಮ್ಮ ಗಿಡಗಳಿಗೆ ಉಪಯೋಗಿಸ್ಬೋದು. ಈಗ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್, ಇದು ಆರೋಗ್ಯಕರ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನಿಮ್ಮಲ್ಲಿ ವಿಟಮಿನ್ B12 ಟ್ಯಾಬ್ಲೆಟ್ಸ್ ಏನಾದರೂ ಇದ್ದರೆ ನೀವು ಇದನ್ನು ಕೂಡ ಉಪಯೋಗಿಸ್ಬೋದು. ಇದರಿಂದ ಗಿಡಗಳಲ್ಲಿ ಎಲೆಗಳ ಬೆಳವಣಿಗೆ ತುಂಬಾ ಚೆನ್ನಾಗಾಗತ್ತೆ. ಇದರಿಂದ ಗಿಡಗಳಲ್ಲಿ ಹಸಿರು ಎಲೆಗಳು ತುಂಬಾ ಚೆನ್ನಾಗಿ ಬೆಳೀತವೆ. ನಂತರ ಜಿಂಕ್ ಸಲ್ಫೇಟ್ ಮಾನೋಹೈಡ್ರೇಟ್ ಟ್ಯಾಬ್ಲೆಟ್ಸ್ ಏನಾದರೂ ಉಳಿದಿದ್ದರೆ ಇದನ್ನು ಕೂಡ ನೀವು ಉಪಯೋಗಿಸ್ಬೋದು. ಇದರಿಂದ ಗಿಡಗಳಲ್ಲಿ ಕ್ಲೋರೋಫಿಲ್ ಬೆಳವಣಿಗೆಗೆ ಸಹಕಾರಿಯಾದಂಥ ಪ್ರೋಟೀನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಏನಾದರೂ ಉಳಿದಿದ್ದರೆ ಅದನ್ನು ಕೂಡ ಗಿಡಗಳಿಗೆ ನೀವು ಉಪಯೋಗಿಸ್ಬೋದು. ಇದರಿಂದ ಗಿಡಗಳಲ್ಲಿ ಕೋಶಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಈಗ ಫೋಲಿಕ್ ಆ್ಯಸಿಡ್, ಒಂದು ವೇಳೆ ನಿಮ್ಮಲ್ಲಿ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಏನಾದರೂ ಉಳಿದಿದ್ದರೆ ಇದನ್ನು ನೀವು ಉಪಯೋಗಿಸ್ಬೋದು. ಇದರಿಂದ ಹಸಿರು ಎಲೆಗಳ ಬೆಳವಣಿಗೆ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ನಂತರ ವಿಟಮಿನ್ B2 ಟ್ಯಾಬ್ಲೆಟನ್ನು ಉಪಯೋಗಿಸೋದ್ರಿಂದ ಗಿಡಗಳಲ್ಲಿ ಡ್ರಾಟ್ ಟಾಲರೆನ್ಸ್ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಒಂದು ವೇಳೆ ನೀರಿನ ಕೊರತೆ ಉಂಟಾದಾಗಲೂ ಸಹ ಗಿಡಗಳು ಸಾಯದೇ ಬದುಕುವಂತಹ ಶಕ್ತಿಯನ್ನು ಬೆಳೆಸ್ಕೊಳ್ತವೆ. ಒಂದು ವೇಳೆ ನಿಮ್ಮಲ್ಲಿ ನಿಕೋಟಿನಮೈಡ್ ಟ್ಯಾಬ್ಲೆಟ್ಸ್ ಏನಾದರೂ ಉಳಿದಿದ್ದರೆ ಇವನ್ನು ಕೂಡ ನೀವು ಉಪಯೋಗಿಸ್ಬೋದು. ಇದರಿಂದ ಗಿಡಗಳ ಓವರಾಲ್ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತೆ. ಈಗ ವಿಟಮಿನ್ D3, ಇಂತಹ ಟ್ಯಾಬ್ಲೆಟ್ಗಳನ್ನು ಕೂಡ ನೀವು ಉಪಯೋಗಿಸ್ಬೋದು. ಇದರಿಂದ ಗಿಡಗಳಲ್ಲಿ ಬೇರುಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ನಿಮಗೆ ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಬಗ್ಗೆ ಗೊತ್ತೇ ಇದೆ, ಇದ್ರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋವನ್ನು ನಾನು ಮಾಡಿದ್ದೀನಿ, ಇದನ್ನು ನೀವು ರೆಫರ್ ಮಾಡಬಹುದು. ಈ ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಎಕ್ಸ್ಪೈರ್ ಆಗಿರಲಿ ಅಥವಾ ಇಲ್ಲದೆ ಇರಲಿ ಗಿಡಗಳಿಗೆ ಬಹಳ ಪ್ರಯೋಜನಕ್ಕೆ ಬರುತ್ತೆ. ಫಂಗಲ್ ಡಿಸೀಸ್ ಇರ್ಬೋದು, ರೂಟಿಂಗ್ ಹಾರ್ಮೋನ್ ಆಗಿ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಗಿಡಗಳಲ್ಲಿ ರೋಗಗಳ ವಿರುದ್ಧ ಹೋರಾಡೋದಕ್ಕೆ, ಇಮ್ಯುನಿಟಿ ಪವರನ್ನು ಹೆಚ್ಚಿಸೋದಕ್ಕೆ ಈ ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಸಹಾಯ ಮಾಡುತ್ತೆ. ಆದ್ದರಿಂದ ಈ ಆಸ್ಪಿರಿನ್ ಟ್ಯಾಬ್ಲೆಟ್ಸನ್ನು ನೀವು ಖಂಡಿತವಾಗಲೂ ಗಿಡಗಳಿಗೆ ಉಪಯೋಗಿಸ್ಬೋದು. ಇದರ ಬಗ್ಗೆ ನಾನು ಮಾಡಿರುವಂಥ ವಿಡಿಯೋವನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಹಾಗಾದರೆ ಯೂಸ್ ಮಾಡದೇ ಇರುವಂತಹ ಇಂತಹ ಟ್ಯಾಬ್ಲೆಟ್ಗಳನ್ನು ಅಥವಾ ಎಕ್ಸ್ಪೈರಿ ಆಗಿರುವಂಥ ಇಂತಹ ಟ್ಯಾಬ್ಲೆಟ್ಗಳನ್ನು ನಾವು ಗಿಡಗಳಿಗೆ ಹೇಗೆ ಉಪಯೋಗಿಸೋದು ಅನ್ನೋ ಒಂದು ಡೌಟ್ ನಿಮ್ಮಲ್ಲಿ ಬಂದಿರ್ಬೋದು. ಅದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಒಂದು ವೇಳೆ ನೀವು ಕಾಂಪೋಸ್ಟನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ ಈ ಎಕ್ಸ್ಪೈರಿ ಆಗಿರುವಂತಹ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಅದಕ್ಕೆ ಮಿಕ್ಸ್ ಮಾಡಬಹುದು. ಇಂತಹ ಕಾಂಪೋಸ್ಟನ್ನು ನೀವು ಗಿಡಗಳಿಗೆ ಉಪಯೋಗಿಸೋದ್ರಿಂದ
ಗಿಡಗಳಿಗೆ ಬೇಕಾದಂಥ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನಂತರ ಇನ್ನೊಂದು ವಿಧಾನದಲ್ಲಿ ಅಂತಂದರೆ ಈ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸನ್ನು ನೀವು ನೀರಿನಲ್ಲಿ ಕರಗಿಸ್ಬಿಟ್ಟು ಈ ನೀರನ್ನು ನೀವು ಗಿಡಗಳಿಗೆ ಹಾಕಬಹುದು. ನೋಡಿ, ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ, ಈ ವಿಟಮಿನ್ ಟ್ಯಾಬ್ಲೆಟ್ಸನ್ನು ನಾವು ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂಥೇಳಿ ನೋಡಿ. ಸ್ವಲ್ಪ ಸಮಯದ ನಂತರ ಇವು ಕರಗೋದಕ್ಕೆ ಪ್ರಾರಂಭ ಆಗುತ್ತೆ. ಕೆಲವೊಂದು ಬೇಗನೆ ಕರಗ್ತವೆ, ಕೆಲವೊಂದು ಕ್ಯಾಪ್ಸೂಲ್ಗಳು ಈ ಹೀಗೆ ಕರಗೋದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತವೆ. ಈ ಪೂರ್ತಿ ಕರಗೋವರೆಗೆ ನೀವು ವೆಯ್ಟ್ ಮಾಡಬೇಕು. ನೋಡಿ, ಈಗ ಮಾತ್ರೆಗಳು ಸಂಪೂರ್ಣವಾಗಿ ನೀರಲ್ಲಿ ಕರಗಿದ್ದಾವೆ. ಈ ನೀರನ್ನು ನಾವು ಗಿಡಗಳಿಗೆ ಉಪಯೋಗಿಸ್ಬೋದು, ಆದರೆ ಡೈರೆಕ್ಟಾಗಿ ಕಾನ್ಸಂಟ್ರೇಟ್ ಆಗಿರುವಂಥ ಈ ನೀರನ್ನು ನಾವು ಉಪಯೋಗಿಸ್ಬಾರ್ದು. ಇದಕ್ಕೆ ಒಂದು ಅರ್ಧದಷ್ಟು ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಗಿಡಗಳಿಗೆ ನೀವು ಉಪಯೋಗಿಸ್ಬೋದು. ನೋಡಿ, ನಾನು ಈ ನೀರನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಮಾತ್ರೆಗಳು ಕರಗಿರುವಂತಹ ನೀರನ್ನು ನಾನು ಹಾಕ್ತಾ ಇದ್ದೀನಿ. ಈ ನೀರನ್ನು ನೀವು ಡೈರೆಕ್ಟಾಗಿ ಈಗ ಗಿಡಗಳಿಗೆ ಹಾಕ್ಬೋದು. ಇದನ್ನು ಎಲ್ಲ ರೀತಿಯ ಗಿಡಗಳಿಗೂ ನೀವು ಉಪಯೋಗಿಸ್ಬೋದು. ತಿಂಗಳಿಗೆ ಒಮ್ಮೆ ನೀವು ಈ ರೀತಿ ಈ ನೀರನ್ನು ಉಪಯೋಗಿಸಿದರೆ ಸಾಕು. ಇಂಡೋರ್ ಪ್ಲ್ಯಾಂಟ್ಸ್ ಇರಲಿ ಅಥವಾ ಔಟ್ಡೋರ್ ಪ್ಲ್ಯಾಂಟ್ಸ್ ಇರಲಿ, ಯಾವುದೇ ರೀತಿಯ ಹೂವಿನ ಗಿಡಗಳಿಗೂ ಕೂಡ ಇದನ್ನು ನೀವು ಉಪಯೋಗಿಸ್ಬೋದು. ನಾನು ಮೊದಲೇ ಹೇಳಿದಂಗೆ ತಿಂಗಳಿಗೆ ಒಮ್ಮೆ ಉಪಯೋಗಿಸಿದರೆ ಸಾಕು. ನಂತರ ಇನ್ನೊಂದು ರೀತಿಯಲ್ಲಿ ನಾವು ಹೇಗೆ ಉಪಯೋಗಿಸೋದು ಅಂತಂದರೆ, ಇದನ್ನು ನೀವು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ನೋಡಿ, ಅರ್ಧದಷ್ಟು ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಮಾತ್ರೆಗಳು ಕರಗಿರುವಂಥ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಇದನ್ನು ನಾನು ಹೇಳಿದಾಗೆ ತಿಂಗಳಿಗೆ ಒಮ್ಮೆ ನೀವು ಈ ರೀತಿ ಮಾಡಿದರೆ ಸಾಕು. ಹೀಗೆ ಸ್ಪ್ರೇ ಮಾಡೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಸ್ನೇಹಿತರೆ, ನೀವು ಒಂದು ವೇಳೆ ಮನೆಯಲ್ಲಿ ಯಾವುದೇ ವೇ ಪ್ರೋಟೀನನ್ನು ತಂದಿರ್ಬೋದು ಅಥವಾ ಸೋಯಾ ಪ್ರೋಟೀನನ್ನು ತಂದಿರ್ಬೋದು, ಇದು ಕೂಡ ನೀವು ಉಪಯೋಗಿಸದೆ ಹಾಗೆ ಮನೆಯಲ್ಲಿ ಉಳಿದಿರ್ಬೋದು. ಇದನ್ನು ನೀವು ಚೆಲ್ಲೋದು ಬೇಡ, ಇದನ್ನು ಕೂಡ ನೀವು ಗಿಡಗಳಿಗೆ ಉಪಯೋಗಿಸ್ಬೋದು. ಇದೇ ರೀತಿಯಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಅದೇ ರೀತಿ ನೀವು ಯಾವುದೇ ರೀತಿಯ ಸಪ್ಲಿಮೆಂಟನ್ನು ಅಥವಾ ಈ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸನ್ನು ಗಿಡಗಳಿಗೆ ಆಗಾಗ ಉಪಯೋಗಿಸ್ಬೋದು. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ, ಹೂಗಳು ತುಂಬ ಚೆನ್ನಾಗಿ ಬಿಡ್ತವೆ, ಆಮೇಲೆ ಎಲೆಗಳು ತುಂಬ ಹಸಿರಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ಎಕ್ಸ್ಪೈರಿ ಆಗಿರುವಂಥ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ನಾವು ಉಪಯೋಗಿಸದೆ ಉಳಿದಿರುವಂಥ ಟ್ಯಾಬ್ಲೆಟ್ಗಳಿರ್ಬೋದು, ಇವುಗಳನ್ನು ನಾವು ಯಾವ ರೀತಿ ಗಿಡಗಳಿಗೆ ಉಪಯೋಗಿಸಿ ಒಳ್ಳೆಯ ಗಿಡಗಳನ್ನು ಹೇಗೆ ಬೆಳ್ಕೊಳ್ಬೋದು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆದ್ದರಿಂದ ಯಾವ ಟ್ಯಾಬ್ಲೆಟ್ಸನ್ನು ನಾವು ಉಪಯೋಗಿಸ್ಬೇಕು, ಯಾವ ಟ್ಯಾಬ್ಲೆಟ್ಸನ್ನು ಉಪಯೋಗಿಸ್ಬಾರ್ದು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಗಿಡಗಳಿಗೆ ನೀವು ಇದನ್ನು ಉಪಯೋಗಿಸ್ಬೋದು. ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.